ಇನ್ನು ಶೋಭಾ ಕರಂದ್ಲಾಜೆಗೆ ಮಾತಿನಲ್ಲೇ ತಿವಿದ್ರ ಸಿಟಿ ರವಿ. ಅವರವರ ಕರ್ಮವನ್ನ ಅವರವರೇ ಅನುಭವಿಸಬೇಕು ಅನ್ನುವಂತ ಮಾತನ್ನ ಸಿಟಿ ರವಿಯವರು ಇವತ್ತು ಆಡಿದ್ದಾರೆ. ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ನನ್ನ ಅತಿವಿಶ್ವಾಸದಿಂದ ನಾನು ಸೋತಿದ್ದೀನಿ ಅನ್ನುವಂತ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ. ನನ್ನ ಗ್ರಹಚಾರ ಸರಿ ಇರಲಿಲ್ಲ, ನಂದೇ ತಪ್ಪಿರಬಹುದು, ಅತಿವಿಶ್ವಾಸವು ಕೆಲವೊಮ್ಮೆ ಸೋಲಿಗೆ ಕಾರಣ ಆಗತ್ತೆ ಅನ್ನುವಂತ ಮಾತನ್ನ ಬಿಜೆಪಿ ಕಾರ್ಯಕರ್ತರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಟಿ ರವಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಅನುಭವಿಸಿದ ಸೋಲನ್ನ ಇಲ್ಲಿ ಅವರು ಇಟ್ಕೊಂಡು ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಟಿಕೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಸಂಬಂಧಪಟ್ಟಂತೆ ಗೋ ಬ್ಯಾಕ್ ಶೋಭಾ ಅನ್ನುವಂಥ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸಿ ಟಿ ರವಿಯವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಸರಿಯಿರಲಿಲ್ಲ, ನಂದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಯಾಕೆಂದರೆ ನನಗೊಂದು ಅತಿವಿಶ್ವಾಸ ಇತ್ತು. ಅದೇನು ಅಂತಂದರೆ, ಇಷ್ಟೊಂದು ಕೆಲಸ ಮಾಡಿದ್ದೀವಿ, ಅದು ಮೆಡಿಕಲ್ ಕಾಲೇಜು, ಹೈವೇ, ಕುಡಿಯೋ ನೀರು, ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ, ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು, ನಿವೇಶನ ರೈತರಿಗೆ ನಿವೇಶನ, ಸ್ಲಮ್ ಬೋರ್ಡಿಂದ ಮನೆಗಳು, ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿವಿಶ್ವಾಸ ಇತ್ತು. ಅತಿವಿಶ್ವಾಸವು ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕೆ ಹೋಗೋದಿಲ್ಲ. ತಪ್ಪು ನಂದೇ ಇರಬೇಕು, ನನ್ನ ತಪ್ಪಿಂದಲೇ ಸೋತಿದ್ದೀನಿ ಅಂತ ಈಗಾಗಲೇ ನಾನು ಹೇಳ್ಕೊಂಬಿಟ್ಟಿದ್ದೀನಿ. ಯಾರಾದರೂ ಆ ಥರ ಪಕ್ಷದ್ರೋಹದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡಿದೆ ಕಾಡುತ್ತೆ. ನಾನು ಅದ್ರ ಬಗ್ಗೆ ಈ ಕಾಮೆಂಟ್ಸ್ ಮಾಡೋಕ್ಕೆ ಬಯಸೋದಿಲ್ಲ. ನನ್ನ ಗ್ರಹಚಾರ ಸರಿ ಇರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.